14 ಲಕ್ಷ ರೂಪಾಯಿ ಸಾರ್ವಜನಿಕ ತೆರಿಗೆ ಹಣ ಪೋಲು ಮಾಡಿದ ಪುರಸಭೆ. ಅತಣಿ ದೇಶವನ್ನು ಸ್ವಚ್ಛವಾಗಿಡಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ ಪರಿಕಲ್ಪನೆ ಹುಟ್ಟು ಹಾಕಿದ್ರು. ಆದರೆ ಅತಣಿಯಲ್ಲಿ ಪುರಸಭೆ ವತಿಯಿಂದ ಸ್ವಚ್ಛ ಭಾರತ ಯೋಜನೆಗೆ ಕಪ್ಪು ಚುಕ್ಕೆ ಇಡುವಂತಹ ವರದಿಯಾಗಿದೆ. ಅತಣಿ ಪಟ್ಟಣದ ಶಿವಯೋಗಿ ವೃತ್ತ ಹಾಗೂ ಸಾರ್ವಜನಿಕ ಕೆರೆಯ ಮಧ್ಯದಲ್ಲಿ 2018ರಲ್ಲಿ ಸುಮಾರು 14 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಾರ್ವಜನಿಕ ಶುಚಿತ್ವ ಕಾಪಾಡುವ ಹಿನ್ನೆಲೆಯಲ್ಲಿ ಸ್ಥಾಪನೆಗೊಂಡ ಹೈಟೆಕ್ ಶೌಚಾಲಯವೇ ಇದೀಗ ನಿರುಪಯುಕ್ತವಾಗಿ ಕಸದಿಂದ ಆವೃತವಾಗಿ ದುರ್ನಾತ ಬೀರುತ್ತಿದೆ. ಶೌಚಾಲಯದ ಪಕ್ಕದಲ್ಲಿ ಹಾದು ಹೋಗಬೇಕಾದರೂ ಮೂಗು ಮುಚ್ಚಿಕೊಂಡು ಹೋಗಬೇಕಾಗಿದೆ. ಸೂಕ್ತ ನಿರ್ವಹಣೆ ಇಲ್ಲದೆ ಇದೀಗ ಈ ಶೌಚಾಲಯವನ್ನು ಪಾಳುಕಿಡವಲಾಗಿದ್ದು ಹಂದಿಗಳ ವಾಸಸ್ಥಾನವಾಗಿ ಬಿಟ್ಟಿದೆ. ಕಟ್ಟಿದ ಗೋಡೆಯು ಒಡೆದು ಬೀಳುವ ಹಂತಕ್ಕೆ ತಲುಪಿದೆ. ಕಟ್ಟಡ ಕಟ್ಟಿದ ದಿನದಿಂದ ಇಲ್ಲಿಯವರೆಗೂ ಅದನ್ನು ಯಾರೂ ಬಳಕೆ ಮಾಡಿಲ್ಲ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಸಾರ್ವಜನಿಕ ತೆರಿಗೆಯ ಸುಮಾರು 14 ಲಕ್ಷ ರೂಪಾಯಿ ಅನುದಾನವನ್ನು ಈ ರೀತಿಯಾಗಿ ಉಪಯೋಗಕ್ಕೆ ಬಾರದ ಜಾಗದಲ್ಲಿ ಅನಾವಶ್ಯಕವಾಗಿ ಕಟ್ಟಡ ಕಟ್ಟಿ ಅದನ್ನು ಉಪಯೋಗಿಸದೆ ನಿರುಪಯುಕ್ತವಾಗಿಸಿದ್ದಾದರೂ ಏಕೆ? ಪುರಸಭೆ ಆಸ್ತಿಯಾದ ಇದನ್ನು ಸಮರ್ಪಕ ನಿರ್ವಹಣೆ ಯಾಕೆ ಮಾಡ್ತಿಲ್ಲ? ಅಧಿಕಾರಿಗಳೇನು ನಿದ್ರೆಯಲ್ಲಿದ್ದಾರೆಯೇ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಇನ್ನು ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಸೂಕ್ತ ನಿರ್ವಹಣೆ ಮಾಡಿ ಸಾರ್ವಜನಿಕರ ತೆರಿಗೆ ಹಣಕ್ಕೆ ನ್ಯಾಯ ಒದಗಿಸಬೇಕೆಂದು ನಿಮ್ಮ ಐಸಿಬಿ ನ್ಯೂಸ್ ಕಳಕಳಿಯಾಗಿದೆ. ಸಂಬತ್ ಕುಮಾರ್ ಶೆಟ್ಟಿ, ಮುಖಂಡರು, ಆಮ್ ಆದ್ಮಿ ಪಕ್ಷ ಅತಣಿ, ವರದಿ ಕಲ್ಲಪ್ಪ ಕನ್ನಾಳ, ಅತಣಿ ಕಾಗವಾಡ. 2018ರಲ್ಲಿ ನಿರ್ಮಾಣಗೊಂಡಂತ ಒಂದು ಶೌಚಾಲಯ, ಸಾರ್ವಜನಿಕ ಶೌಚಾಲಯ, ಎರಡು ಹಂತದಲ್ಲಿ ಪ್ರತಿ ಹಂತಕ್ಕೆ 7 ಲಕ್ಷದಂತೆ ಒಟ್ಟು 14 ಲಕ್ಷ ರೂಪಾಯಿಯನ್ನು ಜನರ ತೆರಿಗೆ ಹಣವನ್ನು ಬಳಕೆ ಮಾಡಿ ಈ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಯಾರಿಗೂ ಉಪಯೋಗ ಇರಲಾರದಂಥ ಒಂದು ಸ್ಥಳದಲ್ಲಿ ಇದೊಂದು ನಿರ್ಮಾಣ ಆಗಿರ್ತಕ್ಕಂಥದ್ದು ಇವತ್ತು ಸಾಕ್ಷಿ ಆಗ್ತಾ ಇದೆ. ಈ ಒಂದು ಪರಿಸ್ಥಿತಿಯನ್ನು ನೋಡಿದರೆ ಇಲ್ಲಿವರೆಗೆ ಇದನ್ನು ಬಳಕೆನೇ ಆಗಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಮ್ಗೆ ಕಾಣ್ತಾ ಇದೆ. ಇವತ್ತು ಇದಕ್ಕೆ ಹೊಣೆಗಾರರು ಯಾರು ಅನ್ನೋದು ಪ್ರಶ್ನೆ ಇಲ್ಲಿ ಉದ್ಭವವಾಗ್ತಾ ಇದೆ. ಒಂದು ಪುರಸಭೆ ದುರಾಡಳಿತದಲ್ಲಿ ಸಂಪೂರ್ಣವಾಗಿ ಒಳಗೊಂಡಂತಹ ಒಂದು ನಮ್ಮ ಅತಣಿ ಪುರಸಭೆ, ಅದರ ಜೊತೆ ನಿಷ್ಕ್ರಿಯವಾದಂಥ ಶಾಸಕರು ಇವರಿಬ್ಬರು ಇದರಲ್ಲಿ ನೇರವಾದ ಹೊಣೆಗಾರಿಕೆಯನ್ನು ಹೊಂದ್ತಾರೆ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ.